ಹಲೋ ಹಾ ರಂಜು, ಇವಾಗ ನೀವು ಶ್ರೇಯಾಕ ಅವರ ಬಗ್ಗೆ ಹೇಳಿದ್ರಲ್ವಾ, ಇವಾಗ ನೀವು ಶ್ರೇಯಾಕ ಬಗ್ಗೆ ಹೇಳಿ. ವಾಟ್ ಯು ಪರ್ಸನಲಿ ಫೀಲ್ ಅಬೌಟ್ ಶ್ರೇಯಾ? ಶ್ರೇಯಾಕ ಇಸ್ ಅ ವೆರಿ ಗುಡ್ ಪರ್ಸನ್ ಫ್ರಮ್ ಹಾರ್ಟ್ ಆಕ್ಚುಲಿ, ಅಂಡ್ ಅವಳು ತುಂಬಾ ಒಳ್ಳೆಯವಳು, ಮತ್ತೆ ನನಗೆ ಅವಳಂದ್ರೆ ತುಂಬಾ ಇಷ್ಟ. ರಂಜು, ಇವಾಗ ನೀವು ಎಷ್ಟು ಸತಿ, ಐ ಮೀನ್ ಎಷ್ಟು ವರ್ಷಕ್ಕೊಂದ್ಸತಿ, ವರ್ಷನೇ ಅಲ್ವಾ, ಎಷ್ಟು ವರ್ಷಕ್ಕೊಂದ್ಸತಿ ಮೀಟ್ ಮಾಡ್ತೀರಾ ಇಬ್ಬರನ್ನ? ವರ್ಷಕ್ಕೆ ಒಂದ್ಸತಿ ಮೀಟ್ ಮಾಡ್ತೀವಿ, ಆದ್ರೆ ಎರಡ್ ಸತಿ ಮೀಟ್ ಮಾಡ್ತೀನಿ. ಆದ್ರೆ ಎರಡ್ ಸತಿ ಮೀಟ್ ಮಾಡ್ತಿದ್ದೀನಿ, ಮೀಟ್ ಮಾಡ್ತಿರಲ್ವಾ? ಸೊ ಇವಾಗ ಫೋನ್ ಅಲ್ಲಿ ಅವಾಗವಾಗ ಮಾತಾಡ್ತಿರ್ತೀರಲ್ವಾ? ಹಾ, ಮಾತಾಡ. ಸೊ ಮೀಟ್ ಮಾಡಿದಾಗ ಫಸ್ಟ್ ನೀವೇನ್ ಕೇಳ್ತೀರಾ? ಇಷ್ಟೊಂದು ಸಾಧನೆಗಳನ್ನ ಮಾಡಿದಾರ ನಿಮ್ಮ ಅಕ್ಕ, ನಿಮ್ಗೆ ಖುಷಿಯಾಗಿರುತ್ತೆ ಅಂತ ನನಗೆ ಗೊತ್ತು. ಸೊ ಫಸ್ಟ್ ಟೈಮ್, ಐ ಮೀನ್ ಎಷ್ಟೋ ದಿವಸಗಳನ್ನಾದ್ಮೇಲೆ ಮೀಟ್ ಮಾಡಿದ್ಮೇಲೆ ಒಂದೊಂದು ವರ್ಷ, ಐ ಮೀನ್ ಒಂದೊಂದು ವರ್ಷಕ್ಕೂ ಕೂಡ ಒಂದೊಂದು ಸ್ಟೆಪ್ ಮೇಲ್ ಬಂದಿರ್ತಾರಲ್ವಾ ಅವರು? ಸೊ ಅದ್ರ ಬಗ್ಗೆ ನೀವೇನ್ ಫಸ್ಟ್ ಏನ್ ಮಾತಾಡ್ತೀರಾ ಅವ್ರ ಹತ್ರ ಬಂದ್ಬಿಟ್ಟು? ಅವ್ರ ಹತ್ರ ನೀನ್ ಇದೆಲ್ಲ ಹೇಗ್ ಮಾಡ್ದೆ ಅಂತ ಮಾತಾಡ್ತೀನಿ. ಸೊ ನಿಮಗೆ ಏನ್ ಆಗ್ಬೇಕು ಅಂತ ಆಸೆ ಇದೆ ಮುಂದೆ? ನಾನು ಹಲೋ ಹಲೋ ಅದಿನ್ನು ಡಿಸೈಡ್ ಮಾಡಿಲ್ಲ ನಾನು. ಅಬ್ಬಬ್ಬಾ, ಅಕ್ಕ ತರ ಆಗ್ಬೇಕು ಅಂತ ಆಸೆನಾ? ಹಾ, ಅಕ್ಕ ತರ ತುಂಬಾ ಅಚೀವ್ಮೆಂಟ್ಸ್ ಮಾಡ್ಬೇಕು ಅಂತ ಆಸೆನಾ? ಹೌದು. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಬಾಂಬೆಯಿಂದ ಕಾಲ್ ಮಾಡಿ ಬಹಳ ಚೆನ್ನಾಗಿ ಮಾತಾಡಿದ್ರಿ, ತುಂಬ ಮುದ್ಮುದಾಗಿ ಮಾತಾಡಿದ್ರಿ, ತುಂಬ ಸಂತೋಷ ಆಯಿತು. ನಿಮಗೂ ಕೂಡ ಸಂತೋಷ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ರಂಜು ಅವ್ರು, ಐ ಮೀನ್ ಕಾಲ್ ಮಾಡಿದ್ರು, ಬಾಂಬೆಯಲ್ಲಿ ಬಾಂಬೆಯಿಂದ ಕಾಲ್ ಮಾಡಿದ್ರು. ಸೊ ಅವರು ನಿಮ್ಮ ಥರನೇ ಆಗಬೇಕು ಅಂತ ಕೂಡ ಹೇಳಿದ್ರು. ಸೊ ಈ ಥರ ಎಲ್ಲ ಹೇಳಿದಾಗ ನಿಮ್ಮ ಸ್ಕೂಲಲ್ಲಿ ಕೂಡ, ಐ ಮೀನ್ ನಿಮ್ಮನ್ನ ಮೀಟ್ ಮಾಡಿದಾಗ, ಈ ಥರ ಎಲ್ಲ ಮಾಡಿದಾಗ ನೀವು ನಿಮ್ಮ ಥರ ಆಗಬೇಕು, ಆ ಥರ ಎಲ್ಲ ಹೇಳಿದಾಗ ನಿಮ್ಗೆ ಏನು ಅನ್ಸುತ್ತೆ? ಲೈಕ್ ವೆನ್ ಯು ಗೆಟ್ ಕಾಂಪ್ಲಿಮೆಂಟ್ಸ್ ಅಲ್ವಾ, ಸೊ ಏನು ಅನ್ಸುತ್ತೆ ನಿಮ್ಗೆ? ನಂಗೆ ಭಾಳನೇ ಖುಷಿ ಆಗುತ್ತೆ. ಕೆಲವೊಂದ್ಸತಿ ಅನ್ಸುತ್ತೆ ಅಯ್ಯೋ ಏನು ಅಂದರೆ ಬರೀ ಇಷ್ಟೇ ಮಾಡಿದ್ದೀನಿ, ಇನ್ನೂ ಎಷ್ಟೊಂದು ಮಾಡಬೇಕು, ಆಮೇಲೆ ಹೇಳ್ಬೋದಲ್ಲ ಅಂದರೆ ಕೆಲವೊಂದ್ಸತಿ ಭಾಳನೇ ಖುಷಿ ಆಗುತ್ತೆ. ಬಟ್ ಅವರು ನಂದೇ ಏಜ್ ಅವರು, ಮತ್ತು ಹಿಂಗೆ ಯಾಕಂತಂದರೆ ಅಂತ ಕೆಲವೊಂದ್ಸತಿ ಯಾವಾಗಲೂ ಯೂಶಲಿ ಖುಷಿನೇ ಆಗುತ್ತೆ. ಓಕೆ, ನಾನು ಕೂಡ ಇವ್ರನ್ನ ನೋಡಿದ್ದೆ ಸಮಾನ 2 ವರ್ಷದಿಂದ ಅನ್ಸುತ್ತೆ. ಡೋಲರೇ ಡ್ಯಾನ್ಸ್ ಮಾಡಿದ್ರು, ಸುಮಾರು 2 ಸ್ಟೇಜಸ್ ಎಲ್ಲ ಏನೋ ನೋಡಿದ್ದೀನಿ. ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಸಕ್ಕದಾಗಿ ಮಾಡ್ತಾರೆ ಹೇಳ್ಬೇಕಂತಂದ್ರೆ. ಸೊ ಡ್ಯಾನ್ಸ್ ಡೋಲರೇ ಕೂಡ ಮಾಡಿದ್ರಿ, ಎಷ್ಟೊಂಥರ ಡ್ಯಾನ್ಸ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಸೊ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ನೀವು ಅಂದರೆ ಅದು ತುಂಬ ಪ್ರಿಪೇರ್ ಆಗಿ ಹೋಗ್ತೀರಾ? ಏನು ಪ್ರಿಪೇರ್ ಆಗಲ್ಲ, ಯಾಕೆಂದ್ರೆ ನನ್ಗೆ ಯಾವಾಗಲೂ ಅಂದರೆ ನನ್ಗೆ ಹಿಂಗೆ ಸಾಂಗ್ ಕೊಟ್ಟರೆ ನಾನು ಕೊರಿಯೋಗ್ರಾಫ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಪ್ರಿಪೇರ್ ಅಂದರೆ ಯಾವಾಗೂ ಏನು ಮಾಡೇ ಇಲ್ಲ, ಪ್ರಾಕ್ಟೀಸ್ ಎಲ್ಲ ನಥಿಂಗ್ ಲೈಕ್ ದಟ್. ಕಾರಲ್ಲಿ ಕ್ಯಾಸೆಟ್ ಹಾಕೊಳ್ಳೋದು, ಅಲ್ಲೇ ಕಾರಲ್ಲೇ ಡ್ಯಾನ್ಸ್ ಮಾಡೋದು. ನೀವು ಯಾರು ಟ್ರೈ ಮಾಡಕ್ ಹೋಗ್ಬೇಡಿ, ಅವ್ರು ಸೂಪರ್ ಟ್ಯಾಲೆಂಟೆಡ್, ಅವರು ಟ್ರೈ ಮಾಡ್ತಾರೆ. ಸೊ ಕಾರಲ್ಲೆಲ್ಲ ಡ್ಯಾನ್ಸ್ ಆಡ್ತೀರಾ? ಸೊ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೋಸ್ಕರ ಸೂಪರ್ ಟ್ರ್ಯಾಕ್ ಪ್ರಸಾರ ಮಾಡ್ತಾ ಇದೀವಿ, ಒಂದೊಳ್ಳೆ ಹಾಡನ್ನು ನೋಡಿದ್ರಿ. ಹಾಗೆ ಕೊನೆಯದಾಗಿ, ನೀವು ಇಷ್ಟು ಸಾಧನೆಗಳು ಮಾಡಿರೋದಕ್ಕೆ ನಿಮಗೆ ಸ್ಫೂರ್ತಿ ಯಾರು? ಲೈಕ್ ಹೂ ಇಸ್ ಯುವರ್ ಇನ್ಸ್ಪಿರೇಷನ್? ನನಗೆ ನಮ್ಮಮ್ಮ ಇನ್ಸ್ಪಿರೇಷನ್ನು, ಮತ್ತು ನನಗೆ ಯಾವಾಗಲೂ ಅಬ್ದುಲ್ ಕಲಾಂ ಸರ್ ಇನ್ಸ್ಪಿರೇಷನ್ ಆಗಿದ್ದಾರೆ. ಏಕೆಂದರೆ ಅವ್ರು ಯಾವಾಗಲೂ ಅಂತಾರೆ, ನೀನೊಂದು ಏಮ್ ಮಾಡು, ನಿನ್ನ ಹತ್ರ ಆ ಡ್ರೀಮ್ ಇರಲಿ, ಅದನ್ನು ಥಾಟ್ಸನ್ನು ಕನ್ವರ್ಟ್ ಮಾಡ್ಕೊ, ಥಾಟ್ಸ್ ಆಟೋಮೆಟಿಕಲಿ ರಿಸಲ್ಟ್ ಆಗುತ್ತೆ. ಸೊ ನಿನಗೆ ನಿನ್ಗೆ ಆ ಏಮು, ನಿನ್ಗೆ ಆ ಡ್ರೀಮ್ ಇದ್ದರೆ ನೀನು ಏನಾದರೂ ಮಾಡ್ಬೋದು ಅಂತ. ಅದಕ್ಕೆ ಇವತ್ತು ನಾನು ಏನೇನು ಮಾಡಿದ್ದೀನೋ ಎಲ್ಲ ಅದೊಂದು ಥಾಟ್ ಇಟ್ಕೊಂಡು ಮಾಡಿದ್ದೀನಿ. ಓಕೆ, ನೀವು ನೋಡೋಕೆ ಕೂಡ ತುಂಬ ಪ್ರಿಟಿ ಆಗಿದ್ದೀರಾ. ಸೊ ಮುಂದೆ, ಥ್ಯಾಂಕ್ ಯು. ಓಕೆ, ಮುಂದೆ ಯಾವುದಾದ್ರೂ ಮೂವಿ ಆಫರ್ ಬಂದರೆ ನೀವು ಮಾಡೋದುಂಟ? ಮೂವಿ ಅಂದರೆ ನನಗೆ ಯೂಶಲಿ ಮೂವಿ ಮೀಡಿಯಾ ಭಾಳ ಪವರ್ಫುಲ್ ಅಲ್ವಾ, ಅದಕ್ಕೆ ಈಗ ಮೂವೀಸ್ ಅಂದರೆ ನನಗೆ ಏನಾದರೂ ಸೋಷಿಯಲ್ ಆಗಿ ಅಂದರೆ ಸೊಸೈಟಿಗೆ ಹೆಲ್ಪ್ ಆಗಬೇಕು, ಮತ್ತು ಮಾರಲ್ ವ್ಯಾಲ್ಯೂಸ್ ಇರಬೇಕು, ಅಂಥ ಮೂವಿನೇ ಮಾಡ್ತೀನಿ. ಆಮೇಲೆ ಕಮರ್ಷಿಯಲ್ ಇರಬಾರ್ದು ಮೂವಿ, ದುಡ್ಡಕ್ಕೆ ಮಾಡ್ತಾ ಇದ್ದೀವಿ ಅಂತ, ಡಾಕ್ಯುಮೆಂಟ್ರಿ ಇರಲಿ ಏನಾದರೂ ಇರಲಿ, ಬಟ್ ಇಟ್ ಶುಡ್ ಹೆಲ್ಪ್ ದ ಸೊಸೈಟಿ. ಯಾಕೆಂದರೆ ಈಗ ನಾನು ದಿನ ಮೂವಿ ಅಂದರೆ ಬರೀ ಕೆಲವೊಂದು ಮೂವೀಸ್ ನೋಡ್ತೀನಿ, ಲಗೇರೋ ಮುನ್ನ ಭಯ ರಂಗ್ದೆ ಬಸಂತಿ, ಇನ್ಸ್ಪೈರಿಂಗು ಮೋಟಿವೇಟಿಂಗು ಮತ್ತು ಒಳ್ಳೆ ಮೆಸೇಜ್ ಇರೋ ಮೂವಿ ಇದ್ರೆ ನಾನು ಮಾಡ್ತೀನಿ ಖಂಡಿತವಾಗ. ಸೊ ಪೈಲಟ್ ಆಗಿದ್ದೀರಾ ಈಗಾಗಲೇ, ಹಾಗೆ ಇನ್ನು ಡ್ಯಾನ್ಸರ್ ಕೂಡ ಆಗಿದ್ದೀರಾ, ಹಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ? ಹೌದು. ಓಕೆ, ಹಾಡೋದ್ರಲ್ಲಿ, ಓಕೆ ಫೈನ್, ಹಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಸ್ಪೋರ್ಟ್ಸ್? ಹಾಂ, ಅಡ್ವೆಂಚರಸ್ ಸ್ಪೋರ್ಟ್ಸ್, ಮತ್ತು ಸ್ಪೋರ್ಟ್ಸಲ್ಲಿ ಅಂದರೆ ನಾನು ಸ್ಕೂಲಲ್ಲೂ ಭಾಳ ಆಡ್ತೀನಿ. ಓಕೆ, ಎಲ್ಲ ಓಕೆ. ಓದೋದು ಕೂಡ ಕೇಳಬೇಕು, ಕೇಳ್ತೀನಿ ಓದೋದ್ರ ಬಗ್ಗೆ. ನೀವು ನನಗೆ ಗೊತ್ತು ನೀವು ತುಂಬ ಚೆನ್ನಾಗಿ ಓದಿದ್ದೀರಾ, ಬಿಕಾಸ್
ಒಬ್ವಿಯಸ್ಲಿ ಹೇಳಿ, ನೀವೇ ಹೇಳಿ. ಓದೋದಂದ್ರೆ ನಾನು ದ ಥಿಂಗ್ ಇಸ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇವತ್ತಿನವರೆಗೂ ಯಾವಾಗಲೂ ಫಸ್ಟ್ ಇದ್ದೀನಿ ನನ್ನ ಕ್ಲಾಸಲ್ಲಿ. ಅಂದರೆ ಐ ಜಿ ಸಿ ಎಸ್ ಸಿ ಸಿಲೆಬಸ್ ಅಂದರೆ ಭಾಳನೇ ಕಷ್ಟ. ಅದು ದಟ್ ಇಸ್ 35% ಮೋರ್ ದೆನ್ ಐ ಸಿ ಎಸ್ ಸಿ ಸಿಲೆಬಸ್. ಸೊ ಅದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಆಗಿದೆ. ಅಂಥ ಸಿಲೆಬಸ್ಸಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಇವತ್ತಿನ ತನಕ ಯಾವಾಗಲೂ ಫಸ್ಟ್ ಇದ್ದೀನಿ. ಸೊ ನೋಡಿದ್ರಲ್ಲ ಪುಟಾಣಿಗಳೇ, ಬರೀ ಸಾಧನೆ ಮಾಡೋದಂದು ಎಲ್ಲ ಬೇರೆ ಫೀಲ್ಡ್ಗಳಲ್ಲಿ ಇದ್ರದ್ರ ಜೊತೆಗೆ ಓದೋದು ಕೂಡ ಇರಬೇಕು ಅಂತ ಅವರು ಎತ್ತು ತೋರಿಸಿದ್ದಾರೆ. ಸೊ ಅವ್ರಿಗೆ ಅಬ್ದುಲ್ ಕಲಾಂ ಇನ್ಸ್ಪಿರೇಷನ್ ಅಂದರೆ ನೀವು ನೋಡ್ತಾ ಇರೋರು ಎಲ್ಲರಿಗೂ ಕೂಡ ಅವ್ರು ಇನ್ಸ್ಪಿರೇಷನ್ ಆಗ್ತಾರೆ ಅಂತ ನಾನು ನಂಬಿದ್ದೀನಿ. ಎನಿವೇಸ್, ಇವಾಗ ನೋಡ್ತಾ ಇರೋರು ಎಲ್ಲರಿಗೂ ಕೂಡ ಒಂದೊಂದು ಆಸೆ ಇರುತ್ತೆ. ನಾನಾದರೂ ಅಂದರೆ ತುಂಬ ದೊಡ್ಡ ದೊಡ್ಡ ಆಸೆಗಳಾಗಿರ್ಬೋದು, ಆಗಬೇಕಂತಲೇ ಏನಿಲ್ಲ, ಚಿಕ್ಕ ಚಿಕ್ಕ ಆಸೆಗಳಾಗಿರ್ಬೋದು. ನಾನು ಡಾಕ್ಟರ್ ಆಗಬೇಕು ಅಂತಲೇ ಇರ್ಬೋದು, ಅಥವಾ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತಲೇ ಇರ್ಬೋದು, ಸ್ಪೋರ್ಟ್ಸ್ ಸ್ಟಾರ್ ಆಗಿರ್ಬೋದು, ಬೇರೆ ಏನೇ ಆಸೆ ಇರ್ಬೋದು. ಸೊ ಎಲ್ಲರಿಗೂ ಕೂಡ ಒಂದೊಂದು ಆಸೆ ಇರುತ್ತೆ ಮಕ್ಕಳು. ಅದು ಹೆಚ್ಚಾಗಿ ಸ್ವಲ್ಪ ಬೆಳೆದಾದ್ಮೇಲೆ ಅದು ಹೊಟ್ಟೋಗ್ಬಿಡುತ್ತೆ. ಆದರೆ ಚಿಕ್ಕ ಮಕ್ಕಳಲ್ಲಿ, ಸ್ಕೂಲ್ ಹೋಗೋಯಿಂಗ್ ಮಕ್ಕಳಲ್ಲಂತೂ ತುಂಬಾ ಆಸೆ ಇರುತ್ತೆ, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕಂತ. ಸೊ ಅವ್ರು ಅಚೀವ್ಮೆಂಟ್ ಮಾಡಬೇಕು ಅಂತ ಇರೋ ಆಸೆ ಇರೋ ಮಕ್ಕಳು ಎಲ್ಲರಿಗೂ ಕೂಡ, ಕಾರ್ಯಕ್ರಮ ನೋಡ್ತಿರೋ ಎಲ್ಲ ಮಕ್ಕಳಿಗೂ ಕೂಡ ಇರುತ್ತೆ. ಸೊ ಅವ್ರಿಗೆಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಈಗ ನಿಮ್ಮ ಹತ್ರ ಒಂದು ಡ್ರೀಮ್ ಇದ್ದರೆ ಅದನ್ನು ಅಚೀವ್ ಮಾಡೋಕ್ಕೆ ಹೋಗಿ, ಅಂದರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ, ಏನಾಗುತ್ತೋ ನಿಮಗೆ ಮಾಡಿ ಅದ್ರ ಬಗ್ಗೆ. ನೀವು ಡ್ರೀಮ್ ಇಟ್ಕೊಂಡ್ರೆ ನೀವು ಎಲ್ಲ ಮಾಡ್ಬೋದು. ಸೊ ಅದಕ್ಕೆ ನೀವು ಫಸ್ಟ್ ಡ್ರೀಮ್ ಇಟ್ಕೊಳ್ಳಿ, ಆಮೇಲೆ ನಿಮ್ಮ ಪೇರೆಂಟ್ಸು, ನಿಮ್ಮ ಟೀಚರ್ಸು, ನಿಮ್ಮ ಫ್ರೆಂಡ್ಸು ಎಲ್ಲರನ್ನೂ ಭಾಳನೇ ರೆಸ್ಪೆಕ್ಟ್ ಕೊಡಿ, ಅವ್ರನ್ನ ಒಬೇ ಮಾಡಿ, ಬಿ ವೆರಿ ವೆರಿ ಕೈಂಡ್ ಆ್ಯಂಡ್ ವೆರಿ ಸಾಫ್ಟ್. ಆಮೇಲೆ ಥರ್ಡ್ ಥಿಂಗ್ ಇಸ್ ಟೈಮ್ಗೆ ನೀವು ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. ಸುಮ್ಮ ಸುಮ್ಮನೆ ಹಂಗೆ ಟೈಮ್ ವೇಸ್ಟ್ ಮಾಡಿದ್ರೆ ಆಗಲ್ಲ. ಎಲ್ಲ ಎವ್ರಿ ಸೆಕೆಂಡ್, ಎವ್ರಿ ಮಿಲಿ ಸೆಕೆಂಡ್ ಇಸ್ ಪ್ರೆಷಿಯಸ್. ಸೊ ಅದಕ್ಕೆ ಟೈಮನ್ನು ನೀವು ಮ್ಯಾನೇಜ್ ಮಾಡಬೇಕು. ಮತ್ತು ಮೋರ್ ದನ್ ಎನಿಥಿಂಗ್, ನೀವು ಏನಾದರೂ ಆಗಿ, ಅಂದರೆ ನೀವು ಎಲ್ಲಾದರೂ ಹೋಗಿ, ನೀವು ಅಮೇರಿಕಾಗೆ ಹೋಗಿ, ಆಸ್ಟ್ರೇಲಿಯಾಗೆ ಹೋಗ್ರಿ, ಎಲ್ಲಾದರೂ ಹೋಗ್ರಿ, ನಮ್ಮ ಕಲ್ಚರನ್ನು ಮರಿಬೇಡಿ. ನಾನು ಇಂಡಿಯನ್ನು ನಾನು ಕನ್ನಡಿಗ ಅಂತ ಯಾವಾಗೂ ಮರಿಬೇಡಿ. ನೀವು ಯಾವಾಗಲೂ ನೆನಪಿಟ್ಕೊಂಡು, ಅಂದರೆ ಯು ಶುಡ್ ಬಿ ಪ್ರೌಡ್ ಲೈಕ್ ಹೌ ಐ ಆಮ್. ಖಂಡಿತವಾಗ್ಲೂ ವಿ ಶುಡ್ ಬಿ ಪ್ರೌಡ್ ಅಬೌಟ್ ಅವರ್ ಕಂಟ್ರಿ, ಮೈ ಲ್ಯಾಂಗ್ವೇಜ್, ಎವ್ರಿಥಿಂಗ್. ವಿ ಆರ್ ಲಕ್ಕಿ ಅಲ್ವಾ? ಯಾಕೆಂದರೆ ಈಗ ನಾವು ನಮ್ಮ ಲ್ಯಾಂಗ್ವೇಜ್, ನಮ್ಮ ಇದು ಕಲ್ಚರನ್ನು ರೆಸ್ಪೆಕ್ಟ್ ಮಾಡಿದ್ರೇ ವರ್ಲ್ಡ್ ನಮ್ಮನ್ನು ರೆಸ್ಪೆಕ್ಟ್. ಖಂಡಿತವಾಗ್ಲೂ ತಿಳ್ಕೊಂಡ್ರಲ್ಲ ಪುಟಾಣಿಗಳು, ಎಷ್ಟೋ ಮಾಹಿತಿಗಳು ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾದಕ್ಕೆ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಾಗೆ ಶ್ರೇಯಾ ಅವರೇ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ, ನಮ್ಮ ಪುಟಾಣಿ, ನಮ್ಮ ಸ್ವೀಟ್ ಚಾಕ್ಲೇಟ್ ಬೇಬೀಸ್ ಜೊತೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ ತಮಗೆ ಚಿಲ್ಡ್ರನ್ಸ್, ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆ ಶುಭಾಶಯಗಳು. ಮತ್ತೆ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸ್ವೀಟ್ ಚಾಕ್ಲೇಟ್ ಬೇಬೀಸ್ ಜೊತೆ ಮಾತಾಡಿ. ಇವತ್ತು ಯಾರ್ಯಾರಿಗೆ ಲೈನ್ ಸಿಕ್ಕಿಲ್ವೋ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅವ್ರ ಜೊತೆ ಅವ್ರು ನಿಮ್ಮೆಲ್ಲರ ಜೊತೆ, ಅಂದರೆ ನಿಮ್ಮ ಯಾರ್ಯಾರಿಗೆ ಲೈನ್ ಸಿಕ್ಕಿಲ್ವೋ ಪರವಾಗಿಲ್ಲ, ಅವರಿಂದ ನೀವೇನೇನು ತಿಳ್ಕೊಬೇಕಾಗಿತ್ತು ಎಲ್ಲ ಕೂಡ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಮುಂದಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತಿಳಿದೇ ಇದೆ, ಕುಚುಕು ಕಾರ್ಯಕ್ರಮ, ಅದನ್ನು ನಡೆಸ್ಕೊಡೋದಕ್ಕೆ ಸುಚಿತ್ರ ಅವ್ರು ಬರ್ತಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡಿ ನಮ್ಮಿಬ್ಬರಿಗೆ ಹೋಗೋಕ್ಕೆ ಬಿಡಿ ಅಂತ ಹೇಳ್ತಾ, ದಿಸ್ ಇಸ್ ಯುವರ್ಸ್ ಲವಿಂಗ್ ಸ್ಫೂರ್ತಿ ಆ್ಯಂಡ್ ಶ್ರೇಯಾ ಸೈನಿಂಗ್ ಆಫ್.